السلام علیکم ورحمۃ اللہ وبرکاتہ. بسم اللہ الرحمن الرحیم. الحمد للہ رب العالمین والصلاۃ والسلام علی رسول اللہ صلی اللہ علیہ وسلم وعلی آلہ واصحابہ اجمعین، اما بعد، اشہد ان لا الہ الا اللہ واشہد ان محمد رسول اللہ، اللہم صلی علی سیدنا محمد وعلی آل سیدنا ومولانا محمد. ಗೌರವಾನ್ವಿತ ವೀಕ್ಷಕರೇ, ಪ್ರೀತಿಯ ಸಹ ಕಾರ್ಯಕರ್ತರೇ, ಅಹ್ಲು ಸುನ್ನತಿ ವಲ್ ಜಮಾಅತಿನ ಆದರ್ಶ ವೀರರೇ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ SSF ರಾಜ್ಯ ಸಮಿತಿಯು ಹಮ್ಮಿಕೊಂಡಂತಹ ಈ ಲಾಕ್ಡೌನ್ ಡೌನ್ ಅವಧಿಯಲ್ಲಿ ನಡೆಸುತ್ತಿರುವಂತಹ ಆನ್ಲೈನ್ ಕ್ಲಾಸಿನ ವಿವಿಧ ಸೆಷನ್ಗಳನ್ನು ನೀವು ನೋಡಿದ್ದೀರಿ. ಇವತ್ತು ನಾವು ನಮ್ಮ ಸಂಘಟನೆಯ ಮೂಲ ಉದ್ದೇಶವಾದಂತಹ ಅಹ್ಲು ಸುನ್ನತಿ ವಲ್ ಜಮಾ ಆ ಆದರ್ಶದಲ್ಲಿ ನಾವು ನೆಲೆಕೊಳ್ಳಬೇಕಾದಂತಹ ವಿಚಾರದ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಲಿಕ್ಕೆ ನಾನು ಬಯಸ್ತೇನೆ. ಸರ್ವಶಕ್ತನಾದ ಅಲ್ಲಾಹು ತಾಲ ನಮ್ಮನ್ನು ಐಹಿಕ ಮತ್ತು ಪಾರತ್ರಿಕವಾದ ಜೀವನದಲ್ಲಿ ವಿಜಯಿಗಳ ಸಾಲಿಗೆ ಸೇರಿಸಲಿ. ಯಾಮಿನ್ ಯಾ ರಬ್ಬಲ್ ಆಲಮೀನ್. ಆತ್ಮೀಯರೇ, ಪವಿತ್ರವಾದ ಇಸ್ಲಾಮಿನ ಇನ್ನೊಂದು ಪರ್ಯಾಯ ಹೆಸರಾಗಿದೆ ಅಹ್ಲು ಸುನ್ನತಿ ವಲ್ ಜಮಾ. ಅದರ ಆಶಯಕ್ಕೆ ಬೇಕಾಗಿ, ಅದರ ಆದರ್ಶಕ್ಕೆ ಬೇಕಾಗಿ ನಮ್ಮ ಭಾರತ ದೇಶದಲ್ಲಿ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕಾಲದಿಂದಲೇ ಅವರ ಅನುಯಾಯಿಗಳು ಅಥವಾ ಸಹಾಬತ್ತೆ ಕಿರಾಮ್ ರಲಿಯಲ್ಲಾಹು ಅನ್ಹುಂ ನಮ್ಮ ವಿವಿಧ ರಾಜ್ಯಗಳ ವಿವಿಧ ಕಡೆಗಳಲ್ಲಿ ಆ ಪವಿತ್ರವಾದ ಸಂದೇಶವನ್ನು ತಲುಪಿಸಿದ್ದಾರೆ. ಆ ಒಂದು ಸಂದೇಶದ ಮೇಲೆ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ಆದರ್ಶ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ 1300 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ, ಯಾವುದೇ ಸಂಶಯಗಳಿಲ್ಲದೆ ನಿರಂತರವಾಗಿ ನಡೆಯುತ್ತಾ ಬರ್ತಾಯಿತ್ತು. ದುರದೃಷ್ಟವಶಾತ್ ಕೆಲವರು ಈ ಒಂದು ಪವಿತ್ರವಾದಂತಹ ಆಶಯವನ್ನು, ಆದರ್ಶವನ್ನು ತಿದ್ದುಪಡಿ ಮಾಡಲು, ಆ ಒಂದು ಪವಿತ್ರವಾದ ಆಶಯಕ್ಕೆ ಕಳಂಕ ತರಲು ಕೆಲವೊಂದು ಷಡ್ಯಂತ್ರಗಳನ್ನು ನಡೆಸುವಂತಹ ಸೂಚನೆಗಳನ್ನು ಮನಗಂಡಂತಹ ನಮ್ಮ ಮಹಾತ್ಮರುಗಳಾದ ಉಲಮಾಗಳು ಅವರ ವಿರುದ್ಧ ಅವರಿಗೆ ಸತ್ಯಾಂಶವನ್ನು ತಿಳಿಸಿಕೊಡಲಿಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ರೂಪಕಲ್ಪನೆ ಬೇಕು. ಅದೇ ರೀತಿ ಪವಿತ್ರವಾದ ಆಶಯಗಳ ವಿರುದ್ಧ ಷಡ್ಯಂತ್ರಗಳನ್ನು ನಡೆಸುವವರ ವಿರುದ್ಧವಾಗಿ ನಮ್ಮ ಆಶಯಗಳನ್ನು, ಆದರ್ಶಗಳನ್ನು ತಿಳಿಸಿಕೊಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಎನ್ನುವಂಥ ಉದ್ದೇಶದಿಂದ ಸಮಸ್ತ ಕೇರಳ ಜಮೀಯತ್ತುಲ್ ಉಲಮಾ ಎನ್ನುವಂತಹ ಉಲಮಾ ಮಹತ್ತುಗಳ ಒಂದು ಸಂಘಟನೆಯನ್ನು ರೂಪೀಕರಿಸಿ ಆ ಮುಖಾಂತರ ಆಶಯ, ಆದರ್ಶ, ತತ್ವಗಳನ್ನು ಜನರಿಗೆ ಕಲಿಸುತ್ತಾ, ತಿಳಿಸುತ್ತಾ, ವಿವರಿಸುತ್ತಾ ಬರ್ತಾಯಿದ್ರು. ಕಾಲ ಕಳೆದಂತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಆಶಯಗಳಿಗೆ ವಿರುದ್ಧವಾಗಿ, ಸ್ವಹಾಬತ್ತೆ ಕಿರಾಮ್ ರಲಿಯಲ್ಲಾಹು ಅನ್ಹುಮ ಆದರ್ಶಗಳಿಗೆ ವಿರುದ್ಧವಾಗಿ ನಮ್ಮ ಯುವಕರು ಕೂಡ ದಾರಿ ತಪ್ಪುವಂತಹ ಒಂದು ಪರಿಸ್ಥಿತಿ ಕಂಡಾಗ ಉಲಮಾಗಳ ಆಶೀರ್ವಾದದೊಂದಿಗೆ ಅವರ ನಾಯಕತ್ವದಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯನ್ನು ಒಗ್ಗೂಡಿಸಿಕೊಂಡು ಒಂದು ಸಂಘಟನೆ ನಮಗೆ ಅತ್ಯಾವಶ್ಯವಾಗಿದೆ, ಅನಿವಾರ್ಯವಾಗಿದೆ ಅಂತ ತಿಳಿದುಕೊಂಡು 1973
ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎನ್ನುವಂಥ ಒಂದು ಸಂಘಟನೆಗೆ ರೂಪಕಲ್ಪನೆ ನೀಡಲಾಯಿತು. ಅವತ್ತಿನಿಂದ ನಿರಂತರವಾಗಿ ಪವಿತ್ರವಾದ ಸಂದೇಶಗಳನ್ನು ವಿದ್ಯಾರ್ಥಿಗಳಲ್ಲಿ ಮತ್ತು ಯುವಜನತೆಯಲ್ಲಿ ತಿಳಿಸಲು ಮತ್ತು ಅವರಲ್ಲಿ ಜಾಗೃತಿ ಮೂಡಿಸಲು ನಿರಂತರವಾದಂಥ ಕೆಲಸ ಕಾರ್ಯಗಳನ್ನು ಈ ಸಂಘಟನೆ ಮಾಡ್ತಾ ಬರ್ತಾ ಇದೆ. ಹಾಗೆಯೇ 1989 ಸೆಪ್ಟೆಂಬರ್ 19 ನಮ್ಮ ಕರ್ನಾಟಕದಲ್ಲಿಯೂ ಕೂಡ ನಮ್ಮ ಸಂಘಟನೆಯನ್ನು ಅಧಿಕೃತವಾಗಿ ರೂಪೀಕರಿಸಲ್ಪಟ್ಟಲಾಗಿತ್ತು. ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನಂತ ಕೇಳಿದರೆ, ಒಬ್ಬ ಸುನ್ನಿ ಕಾರ್ಯಕರ್ತನ, ಒಬ್ಬ SSFನ ಕಾರ್ಯಕರ್ತನ ಮೂಲ ಉದ್ದೇಶ, ಮೂಲ ಧ್ಯೇಯ, ನಮ್ಮ ಮೂಲ ಗುರಿ ಏನು ಅಂತ ಕೇಳಿದರೆ, ಯಾವುದೇ ರೀತಿಯಂತಹ ಸೋಷಿಯಲ್ ವರ್ಕ್ಗಳು ಅಲ್ಲ, ಮತ್ತಿನ್ನಿತರ ಯಾವುದೇ ವಿಚಾರಗಳು ಅಲ್ಲ. ನಾವದನ್ನು ಮಾಡಬಹುದು, ಶೈಕ್ಷಣಿಕವಾಗಿ ನಾವು ಕೆಲಸಗಳನ್ನು ಮಾಡುತ್ತೇವೆ, ಸಾಮಾಜಿಕವಾಗಿ ಮಾಡುತ್ತೇವೆ, ಬಡವರಿಗೆ ಸಹಾಯಗಳನ್ನು ನೀಡುತ್ತೇವೆ, ಕಷ್ಟಕಾರ್ಪಣ್ಯಗಳ ಸಂದರ್ಭಗಳಲ್ಲಿ ನೆರವಾಗ್ತೇವೆ. ಅವೆಲ್ಲವನ್ನು ಕೂಡ ಮಾಡುವುದು ಮಾನವೀಯತೆಯ ದೃಷ್ಟಿಯಿಂದ ಮತ್ತು ಪವಿತ್ರವಾದ ಇಸ್ಲಾಮಿನ ಆಶಯಗಳ ದೃಷ್ಟಿಯಿಂದ. ಇವೆಲ್ಲವನ್ನು ಕೂಡ ಮಾಡುವುದಕ್ಕಿಂತ ಮೊದಲು ಒಬ್ಬ ನೈಜ ಮುಸಲ್ಮಾನಿಗೆ ಇರಬೇಕಾದಂಥ ಕೆಲವೊಂದು ಸಂದೇಶಗಳಿದೆ, ಕೆಲವೊಂದು ವಿಚಾರಗಳಿದೆ. ನಾನು ಕಾರ್ಯಕರ್ತರಿಗೆ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ನಮ್ಮ SSF ಎನ್ನುವಂಥ ಸಂಘಟನೆಯ ಸಂವಿಧಾನ. ಈ ಸಂವಿಧಾನದಲ್ಲಿ ವಿವಿಧ ವಿಚಾರಗಳನ್ನು ಇದರಲ್ಲಿ ತಿಳಿಸಲಾಗಿದೆ. ಪ್ರತಿಯೊಂದರಲ್ಲೂ ಕೂಡ ಪರಿಚಯದ 1, 2, 3, 4, 5, 6 ಹೀಗೆ ಅದರಲ್ಲಿಯೂ ಕೂಡ ABC ಅಂತ ಎಲ್ಲ ಕಲಿಸಿಕೊಡಲಾಗಿದೆ. ಎಲ್ಲ ವಿಚಾರಗಳನ್ನು ಕೂಡ ಇದರಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಆದರೆ ಇದರಲ್ಲಿ 6ನೆಯ ಒಂದು ಪರಿಚಯದಲ್ಲಿ ತಿಳಿಸುವಂಥ ಒಂದು ವಿಷಯ ಇದೆ. ಏನು ಅಂತ ಕೇಳಿದರೆ, ಧ್ಯೇಯ ಅಥವಾ ಧ್ಯೇಯೋದ್ದೇಶಗಳು ಅಂತ. ನಮ್ಮ ಸಂಘಟನೆಯ ಧ್ಯೇಯೋದ್ದೇಶ ಏನು ಅದನ್ನು ನಾನು ನನ್ನ ಲೆಫ್ದ್ಗಳಲ್ಲಿ, ನನ್ನ ವಾಕ್ಯಗಳಲ್ಲಿ ನಾನು ಹೇಳ್ತಾ ಇಲ್ಲ. ಸಂವಿಧಾನದ ಮೂಲ ಕಾಪಿಯಿಂದನೇ ನೋಡಿಕೊಂಡು ನಾನು ಹೇಳ್ತಾ ಇದ್ದೇನೆ. ಎಲ್ಲ ಯುವಕರು, ಕಾರ್ಯಕರ್ತರು ಇದನ್ನು ಮನದಟ್ಟು ಮಾಡಬೇಕು. ಧ್ಯೇಯ ಏನು ಅಂತ ಕೇಳಿದರೆ, ವಿದ್ಯಾರ್ಥಿ ಮತ್ತು ಯುವಕರಲ್ಲಿ ಇಸ್ಲಾಮಿ ಪ್ರಜ್ಞೆಯನ್ನು ಮೂಡಿಸುವುದು. ಅದರಲ್ಲಿ ಬಿ ಅಂತ ಇದೆ, ಇಸ್ಲಾಮಿನ ವಿಶ್ವಾಸ ಪ್ರಮಾಣಗಳಲ್ಲಿ ಅಶ್ಅರಿ ಮಾತುರಿದಿ ಪಂಥಗಳಲ್ಲೊಂದನ್ನು, ಕರ್ಮಶಾಸ್ತ್ರಗಳಲ್ಲಿ ಶಾಫಿ ಹನಫಿ ಹಂಬಲಿ ಮಾಲಿಕಿ ಮಧಹಬ್ಗಳಲ್ಲೊಂದನ್ನು ಅಂಗೀಕರಿಸಿ ಅಹ್ಲು ಸುನ್ನತಿ ವಲ್ ಜಮಾತಿನ ಅರ್ಥಾತ್ ಇಸ್ಲಾಮಿನ ತತ್ವ ಸಂಹಿತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಲು ಅವರನ್ನು ಸಜ್ಜುಗೊಳಿಸುವುದು. ಇದು ನಮ್ಮ ಮೂಲ ಉದ್ದೇಶ, ಧ್ಯೇಯ. ಒಬ್ಬ SSF ಕಾರ್ಯಕರ್ತ ಮಾಡಬೇಕಾದಂಥದ್ದು ಅಥವಾ ಅವನಿಗೆ ಒಬ್ಬ ಸದಸ್ಯತನ್ನು ನೀಡಬೇಕಾದರೆ ಅವನಿಗೆ ಕೊಡುವಂತಹ, ಅವನಲ್ಲಿ ಬೇಡುವಂತಹ, ಅವನಲ್ಲಿ ಬೇಡಿಕೆ ಇಡುವಂತಹ, ಡಿಮ್ಯಾಂಡ್ ಮಾಡುವಂತಹ ಕ್ವಾಲಿಫಿಕೇಷನ್ ಏನಂತ ಕೇಳಿದರೆ, ಅಹ್ಲು ಸುನ್ನತಿ ವಲ್ ಜಮಾತಿನ ತತ್ವ ಸಂಹಿತೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸುವವನಾಗಬೇಕು ಅಂತ. ಆತ್ಮೀಯರೇ, ನಾವೆಲ್ಲವನ್ನು ಕೂಡ ಮಾಡುತ್ತೇವೆ. ಅದರ ಒಟ್ಟಿಗೆ ನಾನು ಒಂದು ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಈ ಸಿದ್ಧಾಂತವನ್ನು ಬಿಟ್ಟು, ಈ ಆಶಯವನ್ನು ಬಿಟ್ಟು, ಈ ತತ್ವವನ್ನು ಬದಿಗಿಟ್ಟು ನಾವು ಇನ್ನೇನು ಮಾಡಿದರೂ ಕೂಡ, ಯಾವುದೇ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರಲ್ಲಿ ನಮಗೆ ಕೆಲವೊಮ್ಮೆ ಭೌತಿಕವಾಗಿ, ಲೌಕಿಕವಾಗಿ ಸಫಲತೆಯನ್ನು ಕಂಡರೂ ಪಾರತ್ರಿಕವಾಗಿ ಅದರಲ್ಲಿ ನಮಗೆ ಯಶಸ್ವಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಹ್ಲು ಸುನ್ನತಿ ವಲ್ ಜಮಾ ಎನ್ನುವಂಥದ್ದು ಇಸ್ಲಾಮಿನ ಒಂದು ಪರ್ಯಾಯ ಪದ. ನಮ್ಮ ಧರ್ಮ ಯಾವುದಂತ ಹೇಳಿದರೆ ಇಸ್ಲಾಂ ಧರ್ಮ ಅಂತ ಹೇಳ್ತೇವೆ. ಅದೇ ರೀತಿ ಆ ಇಸ್ಲಾಮಿನ ಇನ್ನೊಂದು ಹೆಸರಾಗಿದೆ ಅಹ್ಲು ಸುನ್ನತಿ ವಲ್ ಜಮಾ. ಅದು ಪವಿತ್ರ ಕುರ್ಆನ್ನಲ್ಲೂ ಕೂಡ ಸಾಬೀತಾಗಿದೆ, ಪ್ರವಾದಿ ಸಲ್ಲಲ್ಲಾ ಅಲೈಹಿ ವಸಲ್ಲಂ ಅವರ ಹದೀಸ್ನಲ್ಲೂ ಕೂಡ ಸಾಬೀತಾಗಿದೆ. ಆದ್ದರಿಂದ ಅದರ ಬಗ್ಗೆ ಸವಿಸ್ತಾರವಾಗಿ ನಾನು ಈ ಒಂದು ಅಲ್ಪ ಸಮಯದಲ್ಲಿ ನಾನು ಅದರ ಬಗ್ಗೆ ವಿವರಣೆ ಕೊಡಲಿಕ್ಕೆ ಹೋಗ್ತಾ ಇಲ್ಲ. ಪವಿತ್ರವಾದ ಕುರ್ಆನ್ನಿಂದ ಅಹ್ಲು ಸುನ್ನತಿ ವಲ್ ಜಮಾ ಎಂದು ಕರೆಯಲ್ಪಟ್ಟ
ಪ್ರವಾದಿ ಸಲ್ಲಲ್ಲಾ ಅಲಿ ವಸಲ್ಲಮರ ಹದೀಸಿನಿಗಳಿಂದ ನಮ್ಮನ್ನು ಕರೆಯಲ್ಪಟ್ಟ ಇಸ್ಲಾಮಿನ ತತ್ವ ಸಿದ್ಧಾಂತಗಳು ನಮಗೆ ಮೂಲ ಆಶಯ ಆಗಿರಬೇಕು. ಇದೇ ಸಂವಿಧಾನ ಪುಸ್ತಕದಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ ಕಾಣ್ತದೆ, ಯಾವ ಕಾಲಘಟ್ಟದಲ್ಲೂ ಕೂಡ ಈ ಪರಿಚಯದ 6ರಲ್ಲಿ ತಿಳಿಸಿದಂಥ ಧ್ಯೇಯೋದ್ದೇಶಗಳನ್ನು ಯಾವುದೇ ಸಮಿತಿಗಳು ಬಂದರೂ ಕೂಡ ಬದಲಾವಣೆ ಮಾಡಲಿಕ್ಕೆ ಯಾರಿಗೂ ಕೂಡ ಅದಕ್ಕೆ ಹಕ್ಕು ಇಲ್ಲ, ಇದನ್ನು ಬದಲಾವಣೆ ಮಾಡುವಂಥದ್ದಲ್ಲ. ಆದ್ದರಿಂದ ನಾನು ನಮ್ಮ ಕಾರ್ಯಕರ್ತರಲ್ಲಿ ಒಂದು ವಿನಂತಿ ಮಾಡುತ್ತೇನೆ. ಮೊಟ್ಟ ಮೊದಲನೆಯದಾಗಿ ನಾವು ಎಲ್ಲರೂ ಕೂಡ ಈ ಒಂದು ಆಶಯಗಳ ಮೇಲೆ ಗಟ್ಟಿಯಾಗಿದ್ದೀವಿ, ನಾವೆಲ್ಲರೂ ಕೂಡ ಗಟ್ಟಿಯಾಗಿದ್ದೇವೆ, ಆದರೂ ಕೂಡ ಮತ್ತೊಮ್ಮೆ ಅವಲೋಕನ ಮಾಡಿಕೊಳ್ಳುವುದು ಒಳ್ಳೆಯದು. ಯಾಕೆ ಅಂತ ಕೇಳಿದರೆ, ನಮ್ಮ ಕೆಲವರಲ್ಲಿ ಏನು ಸಂಶಯಗಳು ಬರ್ತಾ ಇದೆ ಅಂತ ಹೇಳಿದರೆ, ಯಾವುದೇ ಒಂದು ಸಂಘಟನೆಗಳನ್ನು ಬೊಟ್ಟು ಮಾಡುವುದು, ಲೌಕಿಕವಾದಂಥ ಸಂಘಟನೆಗಳ ಬಗ್ಗೆ ತೋರಿಸುವುದು, ಅದೇ ರೀತಿ ರಾಜಕೀಯ ಪಕ್ಷಗಳು ಸಂಘಟನೆಗಳ ಬಗ್ಗೆ ಬೆರಳು ತೋರಿಸಿ ಅವರು ಅಂಥದ್ದು ಮಾಡ್ತಾ ಇದ್ದಾರೆ ಇಂಥದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ದಾರಿಯನ್ನು ಹಿಂಬಾಲಿಸುವಂಥದ್ದು ಯಾವತ್ತೂ ಕೂಡ ಒಬ್ಬ SSF ಕಾರ್ಯಕರ್ತನಿಗೆ ಅದು ಉಚಿತವಲ್ಲ. ಆದ್ದರಿಂದ ನಾವು ಮಾಡಬೇಕಾದಂಥ ಇದೇನು, ನಮ್ಮ ಮೂಲವಾದಂತಹ ಉದ್ದೇಶ ಲೌಕಿಕವಾದ ಜೀವನ ಅಲ್ಲ, ಪಾರತ್ರಿಕವಾದಂತಹ ಜೀವನವಾಗಿದೆ. ಈ ಲೌಕಿಕವಾದಂತಹ ಜೀವನದಲ್ಲಿ ನಮಗೆ ಹಣ ಕಮಾಯಿ ಮಾಡಲಿಕ್ಕೆ ಗಳಿಸಲಿಕ್ಕೆ ಬೇಕಾಗಿದ್ದರೆ ಬೇರೆ ನಮಗೆ ಎಷ್ಟೋ ಸಂಘಟನೆಗಳನ್ನು ನಮಗೆ ಆಯ್ಕೆ ಮಾಡ್ಬೋದಿತ್ತು. ಎಷ್ಟೋ ಪಕ್ಷಗಳ ಹಿಂದೆ ಹೋದರೆ ದುಡಿಯದವರು ಕೂಡ ಮತ್ತಿನ್ನಿತರ ವಿಷಯಗಳಿಂದ ಮತ್ತಿನ್ನಿತರ ಮುಖಾಂತರವಾಗಿ ತಮ್ಮ ಕಾರ್ಯಗಳನ್ನು ಸಾಧನೆ ಮಾಡಿ ತಮ್ಮ ಜೀವನವನ್ನು ಮುಂದೂಡುತ್ತಾರೆ, ಹಣವನ್ನು ಕೂಡ ಸಂಪಾದನೆ ಮಾಡ್ತಾರೆ, ಅದರ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳುತ್ತಾರೆ. ಆದರೆ ಲೌಕಿಕವಾದ ಚಿಂತನೆ ನಮ್ಮದು ಮುಖ್ಯ ಆಗಿರಬಾರದು. ಭೌತಿಕವಾದಂತಹ ಆಚಾರಗಳು ಮತ್ತು ವಿಚಾರಗಳು ನಮಗೆ ಮುಖ್ಯಧಾರೆಗೆ ಬರಬಾರದು. ಒಬ್ಬ ಸುನ್ನತ್ ಜಮಾತಿನ ಕಾರ್ಯಕರ್ತನ ಮುಖ್ಯ ಮತ್ತು ಮೂಲವಾದಂತಹ ಉದ್ದೇಶ, ನಾವು ಸೋಷಿಯಲ್ ವರ್ಕ್ಗಳು ಮಾಡುವುದಿದ್ದರೂ ಕೂಡ, ನಾವು ಶೈಕ್ಷಣಿಕವಾದಂತಹ ಪ್ರಗತಿಗೆ ಅಭಿವೃದ್ಧಿಗೆ ಸಹಕಾರ ಕೊಡುವುದಿದ್ದರೂ ಕೂಡ, ಆಪತ್ಕಾಲದಲ್ಲಿ ನಾವು ನೆರವನ್ನು ನೀಡುವುದರೂ ಕೂಡ, ಇವೆಲ್ಲದರ ಹಿಂದೆ ನಮ್ಮ ಮುಖ್ಯವಾದಂತಹ ಉದ್ದೇಶ ನಮ್ಮ ಪಾರತ್ರಿಕವಾದ ಜೀವನ ಆಗಿರಬೇಕು. ನಾನು ಈ ಸಂದರ್ಭದಲ್ಲಿ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ನನ್ನ ಆತ್ಮೀಯ ಸಹ ಕಾರ್ಯಕರ್ತರೇ, ಇವತ್ತಿನ ಪರಿಸ್ಥಿತಿ ಬಹಳಷ್ಟು ಎಷ್ಟರ ಮಟ್ಟಿಗೆ ಇವತ್ತು ತಲುಪಿದೆ ಅಂತ ಕೇಳಿದರೆ, ಕೆಲವರ ಚಿಂತನೆಗಳು, ಕೆಲವರ ವಿಚಾರಗಳು ಪವಿತ್ರವಾದ ಇಸ್ಲಾಂ ದೀನಿನ ಅಥವಾ ಅಹ್ಲು ಸುನ್ನತಿ ವಲ್ ಜಮಾತಿನ ಆಶಯಗಳಿಗೆ ಕೊಳ್ಳಿಡುವಂತಹ ಸಂಘಟನೆಗಳೊಂದಿಗೆ ಸೇರಿಕೊಂಡು ಅವರನ್ನು ಅಪ್ಪಿಕೊಂಡು ಅವರ ಆಶಯಗಳಿಗೆ ಸಹಕಾರ ಕೊಟ್ಟು ಯಾವುದಾದರೂ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಜೀವನ ನಡೆಸಿದರೆ ಸಾಕಾಗಬಹುದು ಎನ್ನುವಂತಹ ವಿಚಾರಗಳಿಗೆ ಕಾರ್ಯಕರ್ತರು ಯಾವತ್ತೂ ಕೂಡ ಸೊಪ್ಪು ಹಾಕಬಾರ್ದು, ಆ ಬಗ್ಗೆ ಚಿಂತನೆ ಮಾಡಬಾರ್ದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ನಮಗೆ ಹಲವಾರು ಸಂದರ್ಭಗಳಲ್ಲಿ ನಾವು ಹಲವಾರು ರೀತಿಯಂತಹ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಿದ್ದೇವೆ. ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ, ಕಳೆದ ನಮ್ಮ 2-3 ತಿಂಗಳುಗಳಿಂದ ನಮ್ಮ ಪ್ರದೇಶಗಳಲ್ಲಿ, ನಮ್ಮ ಭಾರತದಲ್ಲಿ ಉಂಟಾದಂಥ ಒಂದು ದೊಡ್ಡ ಸಮಸ್ಯೆ, CAA ವಿರುದ್ಧವಾಗಿ, NRC ವಿರುದ್ಧವಾಗಿ, NPR ವಿರುದ್ಧವಾಗಿ ನಾವು ಹಲವಾರು ರೀತಿಯ ಹೋರಾಟಗಳನ್ನು ಮಾಡಿದ್ದೇವೆ. ಆ ಹೋರಾಟ ಮಾಡಿದಾಗ ಯಾವುದೇ ಒಂದು ಸಂಘಟನೆಗಳ ಹೆಸರಲ್ಲಿ ನಾವು ಯಾರು ಕೂಡ ಮಾಡಲಿಲ್ಲ, ಯಾರು ಕೂಡ ಮಾಡಲಿಲ್ಲ. ಹೊರತು ಏನು ಮಾಡಿದ್ದಾರಂತ ಕೇಳಿದರೆ, ಸಂವಿಧಾನ ರಕ್ಷಣಾ ಸಮಿತಿಗಳು, ಅದೇ ರೀತಿ ನಾಗರಿಕ ಹಕ್ಕು ಸಂರಕ್ಷಣಾ ಸಮಿತಿಗಳು, ಮತ್ತಿನ್ನಿತರ ಸಮಿತಿಗಳೆಲ್ಲವೂ ಕೂಡ ಸೇರಿಕೊಂಡು ಈ ಭಾರತ ದೇಶದ ಪ್ರಜೆಗಳಾಗಿದ್ದುಕೊಂಡು ಪ್ರಜೆಗಳಿಗೆ ಇರುವಂತಹ ಹಕ್ಕನ್ನು ಕಸಿದುಕೊಳ್ಳುವಂತಹ ಒಂದು ಅನುಮಾನಾಸ್ಪದವಾದಂತಹ ನಿಯಮಗಳನ್ನು ಜಾರಿಗೆ ತರಲಿಕ್ಕೆ ಇಲ್ಲಿನ ಆಡಳಿತ ಪಕ್ಷ ಮುಂದಾಗುತ್ತದೆ ಅಂತ
ಇಲ್ಲಿನ ನಾಗರಿಕರಿಗೆ ತಿಳಿದಾಗ ಜಾತಿ ಧರ್ಮ ಪಕ್ಷ ಪಂಗಡ ಸಂಘಟನೆಗಳನ್ನು ಬದಿಗಿಟ್ಟು ಕೇವಲ ಪ್ರಜೆಗಳು ಎನ್ನುವಂಥ ಒಂದೇ ಒಂದು ಧಾರೆಯಲ್ಲಿ ನಾವು ಒಟ್ಟಾಗಿದ್ದೆವು. ಇವುಗಳನ್ನೇ ಕೆಲವರು ತಪ್ಪಾಗಿ ತಿಳಿದುಕೊಂಡು, ಇವುಗಳನ್ನೇ ಕೆಲವರು ತಪ್ಪಾಗಿ ಅರ್ಥೈಸಿಕೊಂಡು ನಮ್ಮ ಆಶಯದ ನಮ್ಮ ಪವಿತ್ರ ಇಸ್ಲಾಮಿನ ಮೂಲ ಉದ್ದೇಶಗಳಿಗೆ ಕೊಲ್ಲಿಡುವಂತಹ ಆಲೋಚನೆಗಳನ್ನು ತರುವಂಥ ಕೆಲಸ ಮಾಡ್ತಾ ಇದ್ದಾರಾ ಎನ್ನುವಂಥ ಸಂಶಯ ಬರ್ತಾ ಇದೆ. ಹಲವಾರು ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಅದೊಂದು ವಿಶೇಷವಾದಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಸಮಯದಲ್ಲಿ ಈ ದೇಶದ ಪ್ರಜೆಗಳ ಸಮಸ್ಯೆಗಳು ಬಂದಾಗ ಪ್ರಜೆಗಳು ಒಟ್ಟಾಗಿ ಮಾಡಿದಂಥ ಒಂದು ಸಂದರ್ಭವೇ ಹೊರತು ಯಾವತ್ತೂ ಕೂಡ ಆಶಯಗಳ ವಿಲೀನವಲ್ಲ, ಸಂಘಟನೆಗಳ ವಿಲೀನವಲ್ಲ, ಆದರ್ಶಗಳ ವಿಲೀನವಲ್ಲ. ಪವಿತ್ರವಾದ ಇಸ್ಲಾಮಿನ ನೈಜವಾದಂತಹ ಆದರ್ಶ, ಆ ಆದರ್ಶವನ್ನು ನಾವು ಯಾವತ್ತೂ ಕೂಡ ಬದಿಗೆ ಇಡಲಿಲ್ಲ, ಅದನ್ನು ಯಾವತ್ತೂ ಕೂಡ ಬದಿಗೆ ಇಡಬಾರ್ದು. ನಾವು ಪವಿತ್ರವಾದಂಥ ಸುನ್ನತ್ ಜಮಾತಿನ ಆಶಯಗಳನ್ನೇ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವರಾಗಿರಬೇಕು. ನಮ್ಮ ವಿಶ್ವಾಸದಲ್ಲಿ, ನಮ್ಮ ನಂಬಿಕೆಯಲ್ಲಿ, ನಮ್ಮ ಆಚಾರದಲ್ಲಿ, ನಮ್ಮ ವಿಚಾರಗಳಲ್ಲಿ ಯಾವತ್ತೂ ಕೂಡ ರಾಜಿಯಾಗುವಂಥ ವಿಚಾರಗಳು ಬರಬಾರ್ದು. ವಿಷಯಕ್ಕೆ ನಾನು ಮತ್ತೊಮ್ಮೆ ಕೂಡ ತಮ್ಮ ಗಮನವನ್ನು ಸೆಳೀತಾ ಇದ್ದೇನೆ. ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು, ಅದೇ ರೀತಿ ಸ್ವಹಾಬತ್ತೆ ಕಿರಾಮ್ ರಲಿಯಲ್ಲಾಹುವನ್ನು ಅವರು ತೋರಿಸಿಕೊಟ್ಟಂತಹ ಆಶಯಗಳಾಗಿದೆ ಅಹ್ಲು ಸುನ್ನತಿ ವಲ್ ಜಮಾ. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಹೇಳಿರುವಂತಹ ಒಂದು ಸಂದೇಶ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅಲೈಕುಂ ಬಿ ಸುನ್ನತಿ ವ ಸುನ್ನತಿಲ್ ಖುಲಫಾಯಿರ್ ರಾಶಿದೀನ್ ಅಲ್ ಮಹ್ದೀನ್, ನೀವು ನನ್ನ ಚರ್ಯೆಯನ್ನು ಗಟ್ಟಿಯಾಗಿ ಜೀವನದಲ್ಲಿ ಹಿಡ್ಕೊಳ್ಳಿ, ನನ್ನ ಆದರ್ಶವನ್ನು ಹಿಂಬಾಲಿಸಿ. ವ ಸುನ್ನತಿಲ್ ಖುಲಫಾಯಿರ್ ರಾಶಿದೀನ್ ಅಲ್ ಮಹ್ದೀನ್, ಸನ್ಮಾರ್ಗವನ್ನು ನೀಡುವಂತಹ ಸನ್ಮಾರ್ಗದರ್ಶಿಗಳಾದಂತಹ ಮಹಾತ್ಮರುಗಳಾದಂತಹ ಸ್ವಹಾಬತ್ತೆ ಕಿರಾಮ್ ರಲಿಯಲ್ಲಾಹು ಅನ್ಹುಂ, ಅವರ ಚರ್ಯೆಗಳನ್ನು ಕೂಡ ನೀವು ಹಿಂಬಾಲಿಸಬೇಕು. ನನ್ನ ಆತ್ಮೀಯ ಕಾರ್ಯಕರ್ತರಲ್ಲೊಂದು ನಾನು ಅವಲೋಕನಕ್ಕೆ ಹಚ್ಚುತ್ತಾ ಇದ್ದೇನೆ. ಪ್ರೀತಿಯ ಮಿತ್ರರೇ, ನಮಗೂ ಅದೇ ರೀತಿ ಆಧುನಿಕ ನೂತನವಾದಿಗಳಿಗೂ ಇರುವಂತಹ ವ್ಯತ್ಯಾಸ ಡಿಫರೆನ್ಸ್ ಏನಂತ ಕೇಳಿದರೆ, ನಾವು ನಮಗೂ ಅವರಿಗೆ ವೈಯಕ್ತಿಕವಾದಂತಹ ಯಾವುದೇ ವಿರೋಧವಿಲ್ಲ. ನಾವು ರಾಜಕೀಯ ಮಾಡುವುದಿಲ್ಲ, ಅವರು ಕೂಡ ಮಾಡದವರಿದ್ದಾರೆ, ಅಂತಹ ರಾಜಕೀಯ ದ್ವೇಷವೂ ಕೂಡ ನಮಗೆ ಇಲ್ಲ. ಆದರೆ ಎಲ್ಲಿ ವ್ಯತ್ಯಾಸ ಕಾಣುತ್ತದೆ ಅಂತ ಕೇಳಿದರೆ, ಈ ಪವಿತ್ರವಾದ ಇಸ್ಲಾಮಿನಲ್ಲಿ ಒಬ್ಬ ಸತ್ಯವಿಶ್ವಾಸಿ ಆಗಬೇಕಾದರೆ ಈಮಾನ್ ಕಾರ್ಯಗಳ ಪೈಕಿ, ವಿಶ್ವಾಸ ಕಾರ್ಯಗಳ ಪೈಕಿ ಆರನ್ನು ಕೂಡ ವಿಶ್ವಾಸ ಇಡಬೇಕಾದ ರೀತಿಯಲ್ಲಿ ಇಡಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ನಮ್ಮ ಸೃಷ್ಟಿಕರ್ತನಾದ ಅಲ್ಲಾಹನ ಮೇಲಿರತಕ್ಕಂಥ ವಿಶ್ವಾಸ, ಆ ವಿಶ್ವಾಸವು ಪಾರಂಪರಿಕವಾದಂಥ ವಿಶ್ವಾಸಕ್ಕೆ ವಿರುದ್ಧವಾಗಿ ಇಲ್ಲಿನ ನೂತನವಾದಿಗಳು ಪ್ರಚಾರ ಮಾಡಿದಾಗ ಇಸ್ಲಾಂ ಆಶಯಕ್ಕೆ ಇದು ವಿರುದ್ಧವಾಗಿದೆ ಎನ್ನುವಂಥ ವಿರೋಧ ಮಾತ್ರ ನಮಗೆ ಅವರೊಂದಿಗೆ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಬಗ್ಗೆ, ಅಂಬಿಯಾ ಮತ್ತು ಮುರ್ಸಲೀಂಗಳ ಬಗ್ಗೆ, ಅವರ ಮೇಲೆ ಪಾರಂಪರಿಕವಾಗಿ ನಂಬಿಕೊಂಡು ಬಂದಂತಹ ವಿಶ್ವಾಸ, ಆ ವಿಶ್ವಾಸಕ್ಕೆ ವಿರುದ್ಧವಾಗಿ ಅವರು ಹೇಳಿದಾಗ, ಮಾತನಾಡಿದಾಗ, ಬರೆದಾಗ, ಪುಸ್ತಕ ಬಿಡುಗಡೆ ಮಾಡಿದಾಗ ಅವರೊಂದಿಗೆ ನಮಗೆ ವಿರೋಧ ಬಂತು. ಆದ್ದರಿಂದ ವಿಶ್ವಾಸವನ್ನು ಯಾವತ್ತೂ ನಾವು ಕ್ಲಿಯರ್ ಮಾಡುವುದಿಲ್ವೋ, ಅಲ್ಲಾಹನ ಮೇಲೆ ನಾವು ಹೇಗೆ ವಿಶ್ವಾಸ ಇಡಬೇಕು, ಪ್ರವಾದಿ ಸಲ್ಲಲ್ಲಾ ಅಲೈಹಿ ವಸಲ್ಲಂ ಅವರ ಬಗ್ಗೆ ಏಳು ವಿಶ್ವಾಸ ಇಡಬೇಕು, ಅದೇ ರೀತಿ ಇನ್ನಿತರ ವಿಶ್ವಾಸ ಕಾರ್ಯಗಳಲ್ಲಿ ಯಾವ ರೀತಿ ನಾವು ಪರಿಪೂರ್ಣತೆಯನ್ನು ಸಾಧಿಸಬೇಕು ಅಂತ ಕೇಳಿದರೆ, ಅದು ನಾವು ಸೆಲೆಕ್ಷನ್ ಮಾಡುವಂತಹ ವಿಚಾರಗಳು ಅಲ್ಲ. ಅದು ಯಾರಿಗೂ ಹೇಳಿಕೊಡಬೇಕು? ಮುಹಮ್ಮದುರ್ ರಸೂಲುಲ್ಲಾ ಸಲ್ಲಲ್ಲಾ ಅಲೈಹಿ ವಸಲ್ಲಂರವರು, ಸಹಾಬತ್ತೆ ಕಿರಾಮ್ ರಲಿಯಲ್ಲಾಹುವನ್ನು, ತಾಬಿಯುಗಳು, ತಬೌ ತಾಬಿಯನ್ಗಳು, ಐಮತ್ತುಗಳು, ಅದೇ ರೀತಿ ಉಲಮಾಗಳು, ನಮ್ಮ ಪೂರ್ವಜರು, ನಮ್ಮ ಆಲಿಮ್ಗಳು, ನಮ್ಮ ಉಸ್ತಾದರುಗಳು, ನಮ್ಮ ಅಜ್ಜಂದಿರು, ನಮ್ಮ ತಂದೆಯಂದಿರು, ಈ ತನಕ ತೋರಿಸಿಕೊಟ್ಟಂಥ ಪವಿತ್ರವಾದ ಆಶಯ,
ಆ ಆಶಯಗಳಿಗೆ ನಾವು ಬದ್ಧವಾಗಿರುವಾಗ ಆ ರೀತಿಯ ನಂಬಿಕೆಯನ್ನು ವಿಶ್ವಾಸವನ್ನು ಆಚಾರವನ್ನು ಮಾಡುವುದಾಗಿದೆ ಪವಿತ್ರವಾದ ದೀನುಲ್ ಇಸ್ಲಾಂ. ಆ ಪಾರಂಪರಿಕವಾದಂಥ ವಿಶ್ವಾಸವನ್ನು ಬಿಟ್ಟು ತಮಗೆ ತೋಚಿದಂತೆ, ತಮಗೆ ತಿಳಿದಂತೆ, ತಮ್ಮ ಬುದ್ಧಿಗೆ ಅನುಗುಣವಾಗುವಂತೆ ನಂಬಿಕೆ ಇಡುವುದು, ವಿಶ್ವಾಸ ಮಾಡುವುದು, ಆಚಾರ ಮಾಡುವುದು, ಇಬಾದತ್ತುಗಳನ್ನು ಮಾಡುವುದು, ಅದು ಇಸ್ಲಾಮಿನ ಆಶಯ ಆಗಲಿಕ್ಕೆ ಸಾಧ್ಯವಿಲ್ಲ. ಈ ನಮ್ಮ ಮತ್ತು ನೂತನವಾದಿಗಳೆಡೆಯಲ್ಲಿ ಹಲವಾರು ವಿಷಯಗಳಲ್ಲಿ ಅವರು ಗೊಂದಲಗಳನ್ನು ಸೃಷ್ಟಿಸ್ತಾ ಇದ್ದಾರೆ. ನಮಗೆ ಗೊಂದಲಗಳಿಲ್ಲ, ಸುನ್ನತ್ ಜಮಾತಿನ ಜನರಿಗೆ ಯಾವತ್ತೂ ಗೊಂದಲಗಳು ಉಂಟಾಗಲಿಲ್ಲ. ಆದರೆ ನೂತನವಾದಿಗಳು ಸುಖ ಸುಮ್ಮನೆ ಗೊಂದಲಗಳನ್ನು ಸೃಷ್ಟಿ ಮಾಡಿ ಮುಸ್ಲಿಂ ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಮುಸಲ್ಮಾನರ ಮಧ್ಯೆ ಒಡಕನ್ನು ಉಂಟು ಮಾಡುವ, ವಿಶ್ವಾಸಕ್ಕೆ ಕೊಲ್ಲಿಡುವಂಥ ಕೆಲಸಗಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಅವರು ಇವತ್ತು ವಿವಾದಾತ್ಮಕವಾಗಿ ಹೇಳುವಂಥ ವಿಚಾರಗಳ ಪೈಕಿ ಪ್ರತಿಯೊಂದನ್ನು ಕೂಡ, ತವಸಿಲ್ ಇರಬಹುದು, ಇಸ್ತಿಗಾಫ ಇರಬಹುದು, ಅದೇ ರೀತಿ ಸ್ತ್ರೀ ಜುಮಾ ಜಮಾತ್ ಇರಬಹುದು, ಜುಮಾ ಖುತ್ಬ ಇರಬಹುದು, ಅದೇ ರೀತಿ ಶುಕ್ರವಾರದ ಇಬಾದತ್ಗಳ ಬಗ್ಗೆ ಇರಬಹುದು, ಅದೇ ರೀತಿ ಖಬರ್ ಜಿಯಾರತ್ ಇರ್ಬೋದು, ಉರೂಸ್ ಇರ್ಬೋದು, ಈ ಎಲ್ಲ ವಿಷಯಗಳು ಯಾವುದೆಲ್ಲ ವಿವಾದಾತ್ಮಕ ಅಂತ ಅವರು ಹೇಳ್ತಾರೋ ಅವೆಲ್ಲವೂ ಕೂಡ ಈ ಮಹಾತ್ಮರುಗಳ ದಾರಿಯಲ್ಲಿ ನಡೆದು ಬಂದಂಥದ್ದನ್ನೇ ಇವತ್ತಿನ ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಅವುಗಳನ್ನೇ ನಾವು ಕಾರ್ಯಕರ್ತರಾದ ನಾವು ಕೂಡ ಮಾಡುತ್ತಾ ಇದ್ದೇವೆ. ಆದ್ದರಿಂದ ಮಿತ್ರರೇ, ನಾವು ಏನು ಮಾಡಬೇಕು? ನಾವು ಪವಿತ್ರವಾದ ಕುರ್ಆನನ್ನು ಆಳವಾಗಿ ಅಧ್ಯಯನ ಮಾಡಬೇಕು, ಹದೀಸ್ಗಳನ್ನು ಡೀಪಾಗಿ ಕಲಿಯಬೇಕು, ನಮ್ಮ ಎಲ್ಲ ಶಿಕ್ಷಣವನ್ನು ಪಡೆಯಲಿಕ್ಕೆ ಎಲ್ಲ ಅವಕಾಶಗಳನ್ನು ನಾವು ರೆಡಿ ಮಾಡಿಕೊಳ್ಬೇಕು. ಆದರೆ ಒಬ್ಬ ಸಾಮಾನ್ಯ ಬುದ್ಧಿವಂತ ಮನುಷ್ಯನಿಗೆ ಕುರ್ಆನನ್ನು ಅದರ ಆಶಯಗಳಿಗೆ ಇಳಿಯುವುದರ ಮೊದಲು, ಸುನ್ನತ್ ಜಮಾತಿನ ಆಶಯದ ಆದರ್ಶಗಳನ್ನು ತಿಳಿಸುವಂಥ ಗ್ರಂಥಗಳನ್ನು ಅಧ್ಯಯನ ಮಾಡುವ ಮೊದಲು ನಾವು ತಿಳಿಯಲಿಕ್ಕೆ ಅತ್ಯಂತ ನಮ್ಮ ಸಣ್ಣ ಬುದ್ಧಿಯಿಂದ ತಿಳಿಯುವಂಥ ಒಂದು ವಿಚಾರ ಇದೆ. ಈ ವಿವಾದಾತ್ಮಕ ವಿಷಯಗಳ ಬಗ್ಗೆ ನಾವು ಏನು ಮಾಡಬೇಕಂತ ಕೇಳಿದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕಾಲದಲ್ಲೇ ನಮ್ಮ ಭಾರತದ ವಿವಿಧ ರಾಜ್ಯಗಳಲ್ಲಿ ಸಹಾಬತೆ ಕಿರಾಮ್ ದೀನ್ ನಡೆಸಿದ್ದಾರೆ. ಅಲ್ಲಿರತಕ್ಕಂತಹ ಮಸೀದಿಗಳ ಕೇಂದ್ರವಾಗಿಟ್ಟುಕೊಂಡು, ಆಧ್ಯಾತ್ಮಿಕ ಕೇಂದ್ರವಾಗಿಟ್ಟುಕೊಂಡು ಆ ಊರಿನಲ್ಲಿ ಯಾವ ರೀತಿಯಲ್ಲಿ ನಮ್ಮ ಈ ಆಶಯಗಳು ನಡೆಯುತ್ತಾ ಇದೆ, ಇದು ಪಾರಂಪರಿಕವಾದಂಥ ಆ ಮಸೀದಿಗಳಲ್ಲಿ ನಡೀತಾ ಇದೆಯಾ ಇಲ್ವಾ, ಸ್ವಲ್ಪ ನಾವು ಆಲೋಚನೆ ಮಾಡಿದರೆ ಸಾಕಾಗ್ತದೆ. ಮತ್ತು ಜುಮಾ ದಿನದ ವಿವಿಧ ವಿಚಾರಗಳಿರಬಹುದು, ಅರಬಿ ಹುತುಬಗಳ ಬಗ್ಗೆ ಇರಬಹುದು, ಮಸ್ರಿ ಜುಮಾ ಜಮಾತ್ ಇರಬಹುದು, ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ವಿಶ್ವಾಸ ಏನಂತ ನಾನು ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಏನು ಹೇಳಿಕೊಟ್ಟಿದ್ದಾರಾ ಅವುಗಳನ್ನೇ ನಾವು ಫಾಲೋ ಮಾಡ್ತಾಯಿದ್ದೇವೆ. ಏನು ಹೇಳಿದರು? ಅಲೈಕುಂ ಬಿ ಸುನ್ನತಿ ವ ಸುನ್ನತುಲ್ ಖುಲಫಾಯಿ ರಾಶಿದೀನ್ ಅಲ್ ಮಹ್ದಿಯೀನ್. ನಾನು ಹೇಳಿದ್ದನ್ನೂ ಕೂಡ ಹಿಂಬಾಲಿಸಬೇಕು, ನನ್ನ ಸಹಾಬತ್ತುಗಳು, ಸನ್ಮಾರ್ಗದರ್ಶಿಗಳು ಆದಂತಹ ಮಹ್ದಿಯೀನ್ಗಳಾದಂತಹ ಸಹಾಬಿಗಳು ತಿಳಿಸಿಕೊಟ್ಟಂಥದ್ದು, ಅವುಗಳನ್ನು ಕೂಡ ನೀವು ಹಿಂಬಾಲಿಸಬೇಕು. ಆವಾಗ ಮಾತ್ರ ನೀವು ಏನಾಗ್ತೀರಿ? ಪವಿತ್ರವಾದ ಇಸ್ಲಾಮಿನ ನೈಜ ಅನುಯಾಯಿಗಳಾಗ್ತೀರಿ. ಆದ್ದರಿಂದ ಅಹ್ಲು ಸುನ್ನತಿ ವಲ್ ಜಮಾ ಅಂತ ಹೇಳಿದ್ರೆ ಏನು? ಸುನ್ನತ್ತು ಅಂತ ಹೇಳಿದರೆ ಅಕ್ವಾಲು ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವ ಅಫ್ಆಲುಹು ವ ತಕ್ರೀರಾತುಹು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ವಾಕ್ಯಗಳು, ಅವರ ನುಡಿಗಳು, ನಡೆಗಳು, ಅದೇ ರೀತಿ ಅಂಗೀಕಾರಗಳು. ಮಾತ್ರವಲ್ಲ, ವಲ್ ಜಮಾ ಅಂತ ಹೇಳಿದರೆ ಜಮಾಅತ್ತು ಸಹಾಬಾ, ಸಹಾಬತ್ತೆ ಕಿರಾಮ್ ರಲಿಯಲ್ಲಾಹು ಅನ್ನೂರವರ ಎಲ್ಲ ಅವರ ಆಶಯಗಳು, ಅವರು ತೋರಿಸಿಕೊಟ್ಟಂಥ ವಿಚಾರಗಳು, ಅವರ ಸಹಾಬತ್ತುಗಳ ಎಲ್ಲ ಒಮ್ಮತವಾದಂಥ ತೀರ್ಮಾನಗಳು. ಉದಾಹರಣೆಗೆ ನಾವು ತೆಗೆದುಕೊಳ್ಬಹುದು, ಪವಿತ್ರವಾದಂಥ ರಂಜಾನ್ ತಿಂಗಳಲ್ಲಿ 20 ರಕಾತ್ ನಮಾಜ್ ಮಾಡಬೇಕಾ, 8 ರಕಾತ್ ನಮಾಜ್ ಮಾಡಬೇಕಾ ಅಂತ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ ಎಲ್ಲ ನೂತನವಾದಿಗಳು. ಯಾವುದೇ ಗೊಂದಲಗಳಿಲ್ಲ ಅದರಲ್ಲಿ. ಬಹುಮಾನ್ಯರಾದಂಥ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ನುವಂಥ ಆ ಮಹಾನ್ ನಾಯಕರು ಎಲ್ಲರನ್ನೂ ಸೇರಿಸಿಕೊಂಡು 20 ರಕಾತ್ ನಮಾಜನ್ನು ಮದೀನಾ ಮಸೀದಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಹೇಳಿದರು. ಅದನ್ನು ನಾವು ಹಿಂಬಾಲಿಸಬೇಕಂತ ಹೇಳಿದ್ದು ಯಾರು? ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾ, ವಾಲೈಕುಂ ಬಿ ಸುನ್ನತಿ ವ ಸುನ್ನತುಲ್ ಖುಲಫಾಯಿ ರಾಶಿದೀನ್ ಅಲ್ ಮಹ್ದಿಯೀನ್. ಶುಕ್ರವಾರದ ಎರಡು ಬಾಂಗ್ಗಳು, ಅದಾನ್ಗಳು, ಅದು ಯಾರು ತೋರಿಸಿಕೊಟ್ಟದ್ದು? ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ನು.
ಅವರನ್ನು ಹಿಂಬಾಲಿಸಬೇಕಂತ ಹೇಳಿದ್ದು ಯಾರು? ಮುಹಮ್ಮದುರ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಹೀಗೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ತೆಗೆದು ನೋಡಿದರೆ ಸಹಾಬತ್ತೆ ಕಿರಾಮ್ ರಲಿಯಲ್ಲಾಹುನವರ ಜೀವನದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನನ್ನ ಆತ್ಮೀಯ ಕಾರ್ಯಕರ್ತರೇ, ನಾನು ಇದನ್ನು ಡೀಪಾಗಿ ಚರ್ಚೆ ಮಾಡಲಿಕ್ಕೆ ಎಳೀತಾ ಇಲ್ಲ. ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು, ಲೌಕಿಕವಾದ ವಿಚಾರಗಳು ನಮಗೆ ಮುಖ್ಯಧಾರೆಗೆ ಬರಬಾರದು. ನಮ್ಮ ಸೋಷಿಯಲ್ ವರ್ಕ್ಗಳಿರಬಹುದು, ಅದು ಯಾವತ್ತೂ ಕೂಡ ಈ ಆಶಯಗಳನ್ನು ಬದಿಗಿಟ್ಟುಕೊಂಡು ನಾವು ಮಾಡುವಂಥದ್ದು ಅಲ್ಲ. ಯಾವತ್ತೂ ಕೂಡ ವಿಶ್ವಾಸವನ್ನು ಬಿಟ್ಟುಕೊಂಡು ನಾವು ಮಾಡುವಂಥದ್ದು ಅಲ್ಲ. ದುನಿಯಾವಿನ ಅಥವಾ ಲೌಕಿಕವಾದ ಜೀವನದಲ್ಲಿ ಕೆಲವೊಮ್ಮೆ ಗೊಂದಲಗಳು, ನೋವುಗಳು, ವೇದನೆಗಳು, ಸಮಸ್ಯೆಗಳು ಎದುರಾಗಬಹುದು. ಅದೆಲ್ಲ ನೈಮಿಷಿಕವಾದಂಥ ವಿಚಾರ. ಅವೆಲ್ಲವನ್ನು ಕೂಡ ಒಟ್ಟು ಸೇರಿಕೊಂಡು ನಾವು ಪರಿಹಾರ ಮಾಡಿ ಬಗೆಹರಿಸಿಕೊಂಡು ಮುನ್ನಕ್ಕೆ ನಾವು ಹೋಗ್ಬೋದು. ಆದರೆ ಪ್ರೀತಿಯ ಮಿತ್ರರೇ, ಕಾರ್ಯಕರ್ತರೇ, ನಮ್ಮ ವಿಶ್ವಾಸ ಎನ್ನುವಂಥದ್ದು, ನಮ್ಮ ಈಮಾನ್, ನಮ್ಮ ನಂಬಿಕೆ ಇದೆಯಲ್ಲ, ಅದಕ್ಕೆ ಯಾವತ್ತೂ ಕೂಡ ಕಪ್ಪು ಚುಕ್ಕೆ ಬರಬಾರದು. ಆ ಆಶಯಗಳಿಗೆ ಧಕ್ಕೆ ಬರುವಂಥ ವಿಚಾರಗಳುಂಟಾಗಬಾರದು. ಅವುಗಳನ್ನು ಬದಿಗೊತ್ತಿ ಅದನ್ನು ಎರಡನೇ ದರ್ಜೆ ಮಾಡಿ ಲೌಕಿಕವಾದ ವಿಚಾರಗಳಿಗೆ ಒಂದನೇ ಸ್ಥಾನವನ್ನು ಕೊಡುವುದಾದರೆ, ಒಂದು ವಿಷಯವನ್ನು ಹೇಳ್ತೇನೆ, ಲೌಕಿಕವಾದ ಚಿಂತನೆಗಳು ಕೆಲವೊಮ್ಮೆ ನಮ್ಮ ಮನೋವೇದನೆಗಳಿಂದ, ಶಾರೀರಿಕವಾದ ವೇದನೆಗಳಿಂದ ಅದನ್ನು ಮುಗಿಸ್ಬೋದು ಹೊರತು ನಮ್ಮ ವಿಶ್ವಾಸಕ್ಕೆ, ನಮ್ಮ ನಂಬಿಕೆಗೆ, ನಮ್ಮ ಈಮಾನಿಗೆ ಧಕ್ಕೆ ಬಂದರೆ, ಕಪ್ಪು ಚುಕ್ಕೆ ಬಂದರೆ ಖಂಡಿತವಾಗಿ ದುನಿಯಾವು ಮಾತ್ರ ಅಲ್ಲ, ಆಖಿರತ್ತಿನಲ್ಲೂ ಕೂಡ ದೊಡ್ಡ ಸಮಸ್ಯೆಯಾಗಿ ನಮಗೆ ತಲೆನೋವಾಗಿ ಪರಿಣಮಿಸಬಹುದು. ಅಲ್ಲಾಹು ನಮ್ಮನ್ನು ಕಾಪಾಡಲಿ. ಆದ್ದರಿಂದ ಮಿತ್ರರೇ, ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕಿರುವಂಥದ್ದು, ಯಾವುದೇ ಸೋಷಿಯಲ್ ವರ್ಕ್ಗಳು ನಮಗೆ ಮಾಡಬಹುದು, ಶೈಕ್ಷಣಿಕವಾದಂತಹ ಅಭಿವೃದ್ಧಿಗೆ ಬೇಕಾಗಿ, ಉನ್ನತಿಗೆ ಬೇಕಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬಹುದು. ನಮ್ಮ ಕಾರ್ಯಕರ್ತರ ಮನೆ ಮಂದಿಯ, ಅದೇ ರೀತಿ ನಮ್ಮ ಎಲ್ಲ ನಮ್ಮ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವಂಥ ಜಾತ್ಯಾತೀತ ಶಕ್ತಿಗಳ, ವ್ಯಕ್ತಿಗಳ ಮೇಲೆ ನಮಗೆ ಆಗುವಂಥ ನೆರವುಗಳನ್ನು ನಾವು ಮಾಡ್ತಾ ಇದ್ದೇವೆ, ಮಾಡಲೇಬೇಕು. ಅವೆಲ್ಲವನ್ನು ಮಾಡುವುದರ ಒಟ್ಟಿಗೆ ಮಾಡುವುದಕ್ಕಿಂತ ಮೊದಲು ನಮ್ಮ ಭದ್ರವಾದಂತಹ ಬುನಾದಿ, ಪವಿತ್ರವಾದಂತಹ ಅಹ್ಲು ಸುನ್ನತಿ ವಲ್ ಜಮಾತಿನ ಆದರ್ಶಗಳ ಮೇಲೆ ಆಗಿರಬೇಕು. ಆದ್ದರಿಂದಲೇ ನಾವು ಆ ಮಹಾತ್ಮರುಗಳಾದಂಥ ದಾರಿಯನ್ನು ಹಿಂಬಾಲಿಸಿದರೆ ಮಾತ್ರ ನಮಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ, ಖೈರು ಸಿಗಲಿಕ್ಕೆ ಸಾಧ್ಯ. ಕುಲ್ಲು ಖೈರಿನ್ ಫಿತ್ತಿಬಾ ಈ ಮನ್ ಸಲಫ್ ವ ಕುಲ್ಲು ಶರ್ರಿನ್ ಫಿಬಿತ್ತಿದಾ ಈ ಮನ್ ಖಲಫ್. ಎಲ್ಲ ಒಳಿತುಗಳು, ಎಲ್ಲ ಖೈರುಗಳು, ಎಲ್ಲ ನಲ್ಮೆಗಳು ಕೂಡ ಮಹಾತ್ಮರುಗಳ ದಾರಿಯನ್ನು ಹಿಡಿದಾಗ, ಅವರನ್ನು ಹಿಂಬಾಲಿಸುವಾಗ, ಅವರನ್ನು ನಾವು ಫಾಲೋ ಮಾಡುವಾಗ, ಅವರ ಆಶಯಗಳನ್ನು ಅನುಸಾರ ಮಾಡುವಾಗ ಮಾತ್ರ ನಮಗೆ ಸಿಗುತ್ತದೆ. ಅವರನ್ನು ಧಿಕ್ಕರಿಸಿದರೆ, ಅವರನ್ನು ಬಿಟ್ಟು ಬಿಟ್ಟರೆ ಯಾವತ್ತೂ ಕೂಡ ನಮಗೆ ಒಳಿತನ್ನು ಕರಗತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಶರ್ರುಗಳು ಎಲ್ಲಿಂದ ಬರುತ್ತದೆ? ನೂತನವಾದದಿಂದ, ಹೊಸ ಹೊಸ ಚಿಂತನೆಗಳನ್ನು ಹುಟ್ಟುಹಾಕಿ ಪವಿತ್ರ ದೀನ್ನ ಇಸ್ಲಾಮಿನ ವಿರುದ್ಧವಾಗಿ, ಆ ಮಹಾತ್ಮರುಗಳ ದಾರಿಗೆ ವಿರುದ್ಧವಾಗಿ ನಡೆಯುವಂಥ ಸಂದರ್ಭ ಬಂದರೆ ಖಂಡಿತವಾಗಿ ಕೂಡ ನಮಗೆ ಖೈರಿಗಿಂತ ಶರ್ರು ನಮ್ಮ ಮೇಲೆ ಆಧಿಪತ್ಯವನ್ನು ಸ್ಥಾಪನೆ ಮಾಡುತ್ತದೆ. ಐದು ವಕ್ತಿನ ನಮಾಜ್ನಲ್ಲೂ ಕೂಡ, ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡುತ್ತೇವೆ, ಇಹ್ದಿನ ಸಿರಾತ್ ಅಲ್ ಮುಸ್ತಕೀಮ್, ನಮಗೆ ಸತ್ಯವಾದಂಥ ದಾರಿಯನ್ನು ತೋರಿಸುವಲ್ಲ. ಯಾವುದದು? ಸಿರಾತ್ ಅಲ್ಲದೀನ ಅನ್ನಂತ ಅಲೀಹಿಂ, ನೀನು ಅನುಗ್ರಹಿಸಿದಂತಹ, ನೀನು ಬ್ಲೆಸ್ಸಿಂಗ್ ಮಾಡಿದಂತಹ ಆ ಮಹಾತ್ಮರುಗಳ ದಾರಿ. ಪವಿತ್ರ ಕುರಾನ್ ಹೇಳ್ತದೆ, ಉಲಾಯಿಕಲ್ಲದೀನ ಅನ್ಅಮಲ್ಲಾಹು ಅಲೈಹಿಂ ಮಿನನ್ ನಬಿಯೀನ ವಸುದ್ದೀಕೀನ ವಶುಹದಾ ವಸ್ವಾಲಿಹೀನ್. ಅಂಬಿಯಾಗಳ, ಔಲಿಯಾಗಳ, ಶುಹದಾಗಳ, ಸ್ವಾಲಿಹೀನ್ಗಳ, ಮಹಾತ್ಮರುಗಳ ಆ ಮೇಲೆ ಅಲ್ಲಾಹನ ಅಲ್ಲಾಹನ ಅನುಗ್ರಹ, ಅವನ ಬ್ಲೆಸ್ಸಿಂಗ್, ಅವನ ರಹಮತ್ತು, ಅವನ ಸಿಂಪತಿಯನ್ನು ತೋರಲಾಗಿದೆ. ಅವರ ದಾರಿಯಲ್ಲಿ ನಾವು ಸಂಚಾರ ಮಾಡಬೇಕು. ಅದಾಗಿದೆ ನಮ್ಮ ಪವಿತ್ರವಾದಂಥ ಇಸ್ಲಾಂ ದೀನ್. ಆ ಇಸ್ಲಾಂ ದೀನ್ನ ಆಶಯಗಳಿಗೆ ಬದ್ಧವಾಗಿದ್ದುಕೊಂಡು, ಪವಿತ್ರವಾದಂಥ ದೀನ್ನ ವಿಶ್ವಾಸಿಗಳಾಗಿದ್ದುಕೊಂಡು, ಆತ್ಮೀಯ ಕಾರ್ಯಕರ್ತರೇ, ನಾವು ನಮ್ಮ ಕಾರ್ಯಾಚರಣೆಯಲ್ಲಿ ಬಹಳಷ್ಟು ಅವಲೋಕನ ಮಾಡಬೇಕಾಗಿದೆ. SSF ಒಬ್ಬ ಕಾರ್ಯಕರ್ತ ನಮ್ಮ ಮೂಲವಾದಂತಹ ಈ ಆಶಯಗಳಿಗೆ ಬದಿಗಿಟ್ಟುಕೊಂಡು ಲೌಕಿಕವಾದಂತಹ ವಿಚಾರಗಳನ್ನು ಯಾವತ್ತೂ ಕೂಡ ನಾವು ಅದಕ್ಕೆ ಪ್ರಿಫರೆನ್ಸ್ ಕೊಡಬಾರದು, ಯಾವತ್ತೂ ಕೂಡ ಆದ್ಯತೆ ಕೊಡಬಾರದು. ನಮ್ಮ ಯಾವುದಿದ್ದರೂ ಕೂಡ ನಮ್ಮ ಸಂಘಟನೆ ಧಾರ್ಮಿಕವಾದಂಥ ಸಂಘಟನೆಯಾಗಿದೆ. ಧಾರ್ಮಿಕವಾದಂಥ ಸಂಘಟನೆಗಳಿಗೆ ಬಹಳಷ್ಟು ಇತಿಮಿತಿಗಳಿರುತ್ತದೆ. ಆ ಇತಿಮಿತಿಗಳನ್ನು ಒಳಗೊಂಡು ಇತರ ವಿಚಾರಗಳನ್ನು ಕೂಡ ನಾವು ನಮ್ಮ ಚಿಂತನೆಗೆ ಹಚ್ಚಿಕೊಂಡು
ನಾವು ಈ ದೇಶದಲ್ಲಿ ಒಬ್ಬ ಸತ್ಯ ಪ್ರಜೆಗಳಾಗಿ, ಸತ್ಪ್ರಜೆಯಾಗಿ, ಒಬ್ಬ ಸತ್ಯ ವಿಶ್ವಾಸಿಯಾಗಿ, ಒಬ್ಬ ಸುನ್ನತ್ ಜಮಾತಿನ ಕಾರ್ಯಕರ್ತನಾಗಿ, ನಮ್ಮ ಸಂವಿಧಾನದ ರಕ್ಷಕನಾಗಿ, ಜಾತ್ಯತೀತತೆಯನ್ನು ಉಳಿಸುವಂತಹ ಒಬ್ಬ ಕಾರ್ಯಕರ್ತನಾಗಿ, ಈ ದೇಶದ ಅಭಿವೃದ್ಧಿಗೆ ಬೇಕಾಗಿ ಕೆಲಸಗಳನ್ನು ಮುಡಿಯುವಂತಹ ಒಬ್ಬ ಕಾರ್ಯಕರ್ತನಾಗಿ ನಾವು ಈ ದೇಶದಲ್ಲಿ ಜೀವನ ನಡೆಸಬೇಕು. ವಿರೋಧಗಳು, ಆಶಯಗಳಲ್ಲಿ ಇರುವಂಥ ವಿರೋಧಗಳು ಯಾವತ್ತೂ ಕೂಡ ಗಲಾಟೆಗೆ ಆಗಬಾರದು, ಸಮಸ್ಯೆಗಳು ಸಿಲುಕಲಿಕ್ಕೆ ಆಗಬಾರದು. ಅಂತಹ ಜನರನ್ನು ನಾವು ದೂರ ಇಡಬೇಕು. ಆದರೆ ಯಾವತ್ತೂ ಕೂಡ ಗೊಂದಲಗಳನ್ನು ಸೃಷ್ಟಿ ಮಾಡುವರೊಂದಿಗೆ ಸೇರದೆ ಇಸ್ಲಾಮಿನ ನೈಜವಾದಂಥ ಆಶಯಗಳನ್ನು ಮನದಟ್ಟು ಮಾಡಿಕೊಂಡು ಸೌಹಾರ್ದತೆಯನ್ನು ರಕ್ಷಿಸಿ ಈ ದೇಶದಲ್ಲಿ ಉನ್ನತವಾದಂತಹ ಒಂದು ಭವ್ಯವಾದಂತಹ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ರೆಡಿಯಾಗಬೇಕು. ಪವಿತ್ರವಾದ ಇಸ್ಲಾಮಿನ ಸುನ್ನತ್ ಜಮಾತಿನ ಆಶಯದ ಒಂದು ಚುಕ್ಕೆಗೂ ಕೂಡ ಯಾವುದೇ ರೀತಿಯಂತಹ ತಪ್ಪುಗಳು ಬಾರದೆ, ಯಾವುದೇ ಚುಕ್ಕೆಗಳನ್ನು ಕೂಡ ಅದನ್ನು ತೆಗೆದುಹಾಕದ ರೀತಿಯಲ್ಲಿ ಪಾರಂಪರಿಕವಾದಂಥ ವಿಶ್ವಾಸದ ಮೇಲೆ, ಆಚಾರದ ಮೇಲೆ, ನಂಬಿಕೆ ಮೇಲೆ, ಮಹಾತ್ಮರುಗಳ ದಾರಿಯ ಮೇಲೆ ಜೀವನ ನಡೆಸಬೇಕು. ಆವಾಗ ಮಾತ್ರ ನಾವೊಬ್ಬ SSF ಕಾರ್ಯಕರ್ತನಾಗಿದ್ದಕ್ಕೆ, ನಾವೊಬ್ಬ ಸುನ್ನತ್ ಜಮಾತನ ಕಾರ್ಯಕರ್ತನಾಗಿದ್ದಕ್ಕೆ, ನಾವೊಬ್ಬ ಸುನ್ನಿ ಸಂಘಟನೆಗಳಲ್ಲಿ ಗುರುತಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ದಕ್ಕೆ ಅಲ್ಲಾಹನ ಬಳಿ ದೊಡ್ಡ ಪ್ರತಿಫಲ ಸಿಗ್ಬೋದು. ಇದನ್ನೇ ನಾವು ಮೂಲವಾದಂತಹ ಉದ್ದೇಶವಾಗಿಟ್ಟುಕೊಂಡು ಮುಂದಿನ ಕಾರ್ಯಾಚರಣೆಗಳಲ್ಲಿ ಸಕ್ರಿಯರಾಗೋಣ. ಅಲ್ಲಾಹು ತಾಲ ನಮಗೆಲ್ಲರಿಗೂ ಕೂಡ ಕರುಣಿಸಲಿ. ವ ಆಖಿರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.